ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಸಂಡೇ ವ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತೀನಿ. ಲೇಟ್ ಬ್ರೇಕ್ಫಾಸ್ಟ್ ಆಗಿದ್ದು ಬ್ರೆಡ್ ಆಮ್ಲೆಟ್ ತಿಂದ್ವಿ, ಬ್ರೌನ್ ಬ್ರೆಡ್ ತೊಗೊಂಡ್ಬಂದಿದ್ದೆ. ಸೊ ತಿಂದು ಹೊಟ್ಟೆ ಹಸಿತಾ ಇದೆ. ಸೊ ಚಿಕನ್ ತೊಗೊಂಬರೋಕೆ ಅನಿಲ್ ಹೋಗಿದ್ದಾನೆ. ಅಷ್ಟೊತ್ತಿಗೆ ನಾನು ಬೇಗ ಏನೇನು ಬೇಕು ಅಂತ ರೆಡಿ ಮಾಡ್ಕೊತಿದ್ದೀನಿ. ಅದಕ್ಕೆ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ, ಬೇಗ ಬೇಗ ಗ್ರೇವಿ ಮಾಡಿಬಿಟ್ಟು ಬ್ಯಾಟಿಂಗ್ ಮಾಡೋಣ ಅಂತ ಹೇಳಿ ಹುಳಿಗೆ ಸದ್ಯಕ್ಕೆ ಟಾಪ್ ಕೊಟ್ಟಿದ್ದೀನಿ. ಕಾರ್ಟೂನ್ ನೋಡ್ತಾ ಇರಲಿ, ಇಲ್ಲಾಂದರೆ ಅಡುಗೆ ಮಾಡೋಕ್ಕೆ ಬಿಡಲ್ಲ. ಆ್ಯಂಡ್ ಎಸ್, ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಏ ಹಾಯ್, ಹೌ ಆರ್ ಯು? ನೀನು ಮಾಡ್ತೀಯಾ? ಏನು ಮಾಡ್ಬೇಕಮ್ಮ ಇವಾಗ? ಇವಾಗ ಏನು ಮಾಡ್ಬೇಕು ಹೇಳು. ಏನು ಮಾಡ್ತೀಯಾ ಇವಾಗ? ಅಗ್ಗಗ್ ಎಲ್ಲಿದೆ ಅಮ್ಮ? ಅಗ್ಗಗ್ ಓ ಇಲ್ಲಿ ಎಗ್ಗಿದೆ, ಇಲ್ಲಿ ಇಲ್ಲಿ ಎಗ್ಗು ಎಗ್ಗು. ಅಗ್ಗಗ್ಗು ಯಾರು ಬಂದಿದ್ದು? ಇಲ್ಲಿ ಕೆಳಗಡೆ ನೀನು, ಕೆಳಗಡೆ ಇಲ್ಲಿ ನೀನು. ನೀನೇ ಮಾಡ್ತೀಯಾ? ಸರಿ, ನೀನೇ ಮಾಡ್ವಾ, ನೀನೇ ಮಾಡು. ಮಾಡ್ತೀಯಾ? ಬೇಡ ಮಾಡ್ಬೇಕು. ಏನಿದು? ಆಲ್ ರೈಟ್, ಬನ್ನಿ ಗ್ರೇವಿಗೆ ಏನೇನು ಬೇಕು ಅಂತ ನೋಡೋಣ. 1 teaspoonಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ, 1-4 ಲವಂಗ ತೊಗೊಂಡಿದ್ದೀನಿ, 1/2 teaspoonಷ್ಟು ಸೋಂಪು ತೊಗೊಂಡಿದ್ದೀನಿ, ಮತ್ತು 1/4 inch ಚಕ್ಕೆ ತೊಗೊಂಡಿದ್ದೀನಿ, 2 size ಮೀಡಿಯಮ್ ಈರುಳ್ಳಿ, 1 ಚಿಕ್ಕ ಟೊಮ್ಯಾಟೊ, ಮತ್ತು ಬೆಳ್ಳುಳ್ಳಿ, ಮತ್ತು 10-14 ಬೆಳ್ಳುಳ್ಳಿ, 1/4 inch ಶುಂಠಿ, ಚೆನ್ನಾಗೆ ತೊಳ್ಕೊಂಡಿರೋ 1/4 kgಯಷ್ಟು ಚಿಕನ್. ಬನ್ನಿ ಮತ್ತೆ ಗ್ರೇವಿ ಮಾಡೋಕ್ಕೆ ಶುರು ಹಚ್ಕೊಳ್ಳೋಣ. ಇಲ್ಲಿ 2 teaspoonಷ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಹೆಚ್ಚಿಟ್ಕೊಂಡಿರೋ 2 medium size ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಶುಂಠಿನೂ ಸಹ ಹಾಕ್ಕೊಂಡಿದ್ದೀನಿ ಇವಾಗ. ಇಲ್ಲಿ ನಾನು 2 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ನಮಗೆ ಪಾಪುನೂ ಸಹ ತಿಂತಾಳೆ, ಆದ್ದರಿಂದ ನಾನು ಖಾರ ಜಾಸ್ತಿ ಮಾಡೋದಿಲ್ಲ. 2 ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ ಇವಾಗ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಎಸ್ಪೆಷಲಿ ರುಬೋ ಮುಂಚೆ ಇದೊಂದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ನಾನ್ ವೆಜ್ ಗ್ರೇವಿ ಸಾರು ಅದೆಲ್ಲ ಮಾಡೋವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೇ ಪೆಪ್ಪರು, ಸೋಂಪು, ಲವಂಗ, ಚಕ್ಕೆ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಇದರೊಳಗಡೆ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಸೊ ಇದಕ್ಕೆ ಫೈನಲ್ ಆಗಿ ಟೊಮ್ಯಾಟೊ ಆ್ಯಡ್ ಮಾಡ್ತಿದ್ದೀನಿ. ಟೊಮ್ಯಾಟೊ ಒಂಚೂರು ಮಸಿ ಮಸಿ ಸ್ವಲ್ಪ ಮೆತ್ತಿಗೆ ಟರ್ನ್ ಆದರೆ ಸಾಕು. ಸೊ ಇದನ್ನು ಕಂಪ್ಲೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕಾಗಿ ಬರುತ್ತೆ. ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 10-11 ಪುದೀನ ಎಲೆ ಹಾಕ್ಕೊಂಡಿದ್ದೀನಿ. ಇದನ್ನೇ ನಾನೇನು ಫ್ರೈ ಮೇಲೆ ಮಾಡಲಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಕಡಾಯಿಗೆ 2 tablespoonಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ ಪೀಸ್ಗಳನ್ನ ಹಾಕ್ತಿದ್ದೀನಿ.
ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಚಿಕನ್ದೆಲ್ಲ ಫುಲ್ಲು ನೀರು ಬಿಟ್ಕೊಂಬಿಡುತ್ತೆ ಅಲ್ಲಿ ತನಕ, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬೆಸ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಇನ್ನೂ ಬೆಸ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಚಿಲ್ಲಿ ಪೌಡರು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಗರಂ ಮಸಾಲ, ಇದೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಈಗ ರುಬ್ಬಿಕೊಂಡಿರೋ ಮಿಕ್ಸ್ಚರ್ನ ಹಾಕ್ತಾ ಇದ್ದೀನಿ ಮಸಾಲನ. ಸೊ ಬಿಸಿ ಬಿಸಿ ಸಿಂಪಲ್ ಆಗಿರೋ ಚಿಕನ್ ಗ್ರೇವಿ ರೆಡಿ ಆಗಿದೆ ಇವಾಗ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರು ಯಾರಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸೊ ಗ್ರೇವಿ ಅಂತೂ ಸೂಪರಾಗಿದೆ. ಸೊ ಬ್ಯಾಟಿಂಗ್ ಮಾಡೋಕ್ಕೆ ನಾನು ಹೊರಟೆ, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಟ್ರೈ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಅಂತ. ಓಕೆ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬಾಯ್, ಸಿ ಯು, ಟೇಕ್ ಕೇರ್.